ಚಪ್ಪಾಳೆ ಹೊಡಿರಿ ಅಂದ್ರು ಚಪ್ಪಾಳೆ ಹೊಡೆದಿದ್ದೇವೆ, ದೀಪ ಹಚ್ಚಿ ಅಂದ್ರು ದೀಪ ಹಚ್ಚಿದ್ದೇವೆ. ಏನೇನ್ ಗಂಟೆ ಬಾಸಿ ಅಂದ್ರು ಗಂಟೆ ಬಾಸಿದ್ದೇವೆ. ಏನೇನು ಹೇಳಿದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಹೇಳಿದೆಲ್ಲ ಪಾಲನೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ. ಲಾಕ್ಡೌನ್ ಮಾಡಿ ಅಂದ್ರು, ಸೀಲ್ ಡೌನ್ ಮಾಡಿ ಅಂದ್ರು, ಬ್ರೇಕ್ ಡೌನ್ ಮಾಡಿ ಅಂದ್ರು. ಎಷ್ಟೊತ್ತಿಗೆ ಅಂಗಡಿ ಮುಚ್ಚಬೇಕು ಅಂತ ಅಂಗಡಿ ಮುಚ್ಚಿದ್ದಾರೆ. ನೀವು ಯಾವ ಪದಾರ್ಥಗಳನ್ನ ಜಾಸ್ತಿ ಮಾಡಬೇಕು ಅಂತ ಜಾಸ್ತಿ ಮಾಡಿದ್ದೀರಿ, ಏನೇನು ಇಳಿಸಬೇಕು ಅಂತ ಹೇಳಿ ಇಳಿಸಿದ್ದೀರಿ. ನಿಮ್ಮ ಸರ್ಕಾರಗಳ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ನೀವು ಏನು ಔಷಧಿ ಕೊಡಬೇಕು ಅಂತ ತಗೊಂಡಿದ್ದೀರಿ, ತಗೊಂಡಿದ್ದೀವಿ. ಯಾವ ವ್ಯಾಕ್ಸಿನ್ ತಗೋಬೇಕು ಅಂತ ಹೇಳಿದ್ರು ಆ ವ್ಯಾಕ್ಸಿನ್ ತೆಗೆದುಕೊಂಡಿದ್ದೇವೆ. ಎಲ್ಲ ಜನರು ನೀವು ಹೇಳೋ ರೀತಿಯಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಯಾವುದನ್ನು ಕೂಡ ನಿಯಂತ್ರಣ ಮಾಡೋಕ್ಕಾಗದೆ ಇವತ್ತು ಜನ ತನ್ನ ಬದುಕಿನಲ್ಲೇ ಏನಪ್ಪ ನಾವು ಬರ್ತೀವೋ ಇಲ್ಲೋ ಅಂತೇಳಿ ಒಂದು ದೊಡ್ಡ ಆತಂಕ ಈ ಸಂದರ್ಭದಲ್ಲಿ ಜನರಿಗೆ ಇವತ್ತು ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಆದ್ಯತೆ ಇರಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ಬೆಳಗ್ಗೆ ನಮ್ಮ ಹೆಲ್ತ್ ಮಿನಿಸ್ಟರು ಕೈ ನೀರು ಬಿಟ್ಟಿದೆ ಅಂತ ಹೇಳಿದ್ದಾರೆ ಅಂತೇಳಿ ನನಗೆ ಇಲ್ಲಿಗೆ ಬರ್ತಿದ್ದಕ್ಕೆ ನನಗೆ ಮಾಹಿತಿ ಬಂತು. ಇಲ್ಲಿ ನಮ್ಮ ಕೈ ಮೇಲೋಗಿದೆ ಅಂತ ನಿಮ್ಗೆಲ್ಲ ಒಂದು ವರ್ಷ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾವು ಯಾರು ಮಾತಾಡಿಲ್ಲ, ನಿಮ್ ಕರಪ್ಷನ್ಸ್ ವಿಚಾರ ನಾವು ಬಯಲುಗೆಳೆದಿದ್ದೇವೆ. ಅದು ಬಿಟ್ರೆ ಎಲ್ಲ ತೀರ್ಮಾನಗಳನ್ನ ಸರ್ಕಾರ ನೀವು ಮಾಡಿದ್ವಿ. ಎಷ್ಟು ಆಫೀಸರ್ಸ್ ಬೇಕೋ ಬದಲಾವಣೆ ಮಾಡ್ಕೊಂಡಿದ್ದೀರಿ, ಎಷ್ಟು ಮಂತ್ರಿಗಳು ಬೇಕೋ ಬದಲಾವಣೆ ಮಾಡಿದ್ದೀರಿ. ಏನೇ ಮಾಡಿಕೊಂಡ್ರು ಕೂಡ ನಾವು ನಿಮ್ಗೆ ನಾವು ಯಾವುದಕ್ಕೂ ನಾವು ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಇವತ್ತು ಆರೋಗ್ಯದ ವಿಚಾರದಲ್ಲಿ ಇವತ್ತು ಆಗ್ತಾ ಇರೋಂತ ಒಂದು ಪರಿಸ್ಥಿತಿ, ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಓನರ್ಸ್ ಅಸೋಸಿಯೇಷನ್ ಅವರು ಬರೆದಂತ ಪತ್ರ ಕೂಡ ನನ್ನ ಮುಂದೆ ಇದೆ. ಭಾನ ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಸ್ ಅಂಡ್ ಅಸೋಸಿಯೇಷನ್ ಅವರು ಅವರು ನಮ್ಮ ಕೈಯಲ್ಲಿ ಅಕ್ಯೂಟ್ ಶಾರ್ಟೇಜ್ ಆಫ್ ಆಕ್ಸಿಜನ್ ಸಪ್ಲೈ, ಇದನ್ನು ಮಾಡೋಕ್ಕಾಗದೆ ನಮಗೆ ಡಿಮ್ಯಾಂಡ್ ಇದರ ಆಗ್ತಾ ಇದೆ, ನಮ್ಮ ಕೈಯಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ ಈ ಬೆಡ್ಗಳ ವಿಚಾರದಲ್ಲಿ ಕರೆಂಟ್ ಸಿಚುಯೇಷನ್ ಎಲ್ಲ ಕೂಡ ನಮಗೆ ಟೈಮ್ ಇಲ್ಲ, ಇದ್ರ ಬಗ್ಗೆ ಕೂಡ ಅವ್ರು ಕೂಡ ತಿಳಿಸಿದ್ದಾರೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ದು ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಇಲ್ಲ ಅಂದ್ಮೇಲೆ ಮುಂದಕ್ಕೆ ಏನ್ ಆಗ್ಬೇಕು ಅನ್ನೋದನ್ನ ತಯಾರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವ್ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ? ಇವತ್ತು ಸಾವಿರಾರು ಬೆಡ್ಗಳನ್ನ 10,000 ಬೆಡ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ, ಸಾವಿರಾರು ಆಂಬುಲೆನ್ಸ್ಗಳನ್ನ ಬುಕ್ ಮಾಡಿದ್ರಿ, ಎಲ್ಲ ಹಾಸ್ಪಿಟಲ್ಗಳನ್ನ ತೆಗೆದುಕೊಂಡ್ರಿ, ಚೌಟ್ರಿಗಳನ್ನ ತೆಗೆದುಕೊಂಡ್ರಿ, ಹೋಟ್ಲುಗಳನ್ನ ತೆಗೆದುಕೊಂಡ್ರಿ, ಎಲ್ಲ ತೆಗೆದುಕೊಂಡ್ರಿ. ಆದ್ರೂ ಕೂಡ ಜನರಿಗೆ ಬೆಡ್ ಇಲ್ಲ. ಕರ್ನಾಟಕ ಆಸ್ ದಿ ಹೈಯೆಸ್ಟ್ ಹಾಸ್ಪಿಟಲ್ಸ್, ನಮ್ಮ ಅತಿ ಹೆಚ್ಚು ಡಾಕ್ಟರ್ಸ್ ಕರ್ನಾಟಕದಲ್ಲಿ ಇದ್ದಾರೆ, ಎಲ್ಲ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಇಷ್ಟು ಎಲ್ಲ ಇಡೀ ಭಾರತದಲ್ಲಿ ಇಲ್ಲದೆ ಹೋದಂತ ಶಕ್ತಿ ಹ್ಯೂಮನ್ ರಿಸೋರ್ಸಸ್ ಆನ್ ಹೆಲ್ತ್ ಕೇರ್ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ಇವತ್ತು ಎಲ್ಲ ನಾವು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಇಂಜೆಕ್ಷನ್ಗಳಿಲ್ಲ. ಆಲ್ರೆಡಿ ರೆಮಿಡಿಸರ್ ಇಂಜೆಕ್ಷನ್ಗಳಿಲ್ಲ, ಬೇರೆ ಇಲ್ಲ. ಯಾರೇ ಹಾಸ್ಪಿಟಲ್ ಸೇರಿದ್ರು ಕೂಡ 5 ಲಕ್ಷ, 6 ಲಕ್ಷ, 7 ಲಕ್ಷ, 8 ಲಕ್ಷ ಸಣ್ಣ ಜನ ಬಿಡಿ ಪಾಪ ಬಡವರಂತೂ ಅವ್ರ ಪರಿಸ್ಥಿತಿ ದೇವ್ರಿಗೆ ಗೊತ್ತು. ಮಿಡಲ್ ಕ್ಲಾಸ್ ಅವ್ರು ಕೂಡ ಯಾರು 7-8 ಲಕ್ಷ ರೂಪಾಯಿ ಕಡಿಮೆ ಈಚೆ ಬರಲಿಲ್ಲ. ಅವರು ಏನ್ ಟ್ರೀಟ್ಮೆಂಟ್ ಆಯ್ತು ಎಷ್ಟಾಯ್ತು ಯಾರು ಲೆಕ್ಕ ಕೇಳಲಿಲ್ಲ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ತೆಗೆದುಕೊಂಡ್ರೆ ಫಸ್ಟ್ ಟೈಮ್ ಮೊನ್ನೆ ಹಾಸ್ಪಿಟಲ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಯಾವುದೋ ಇವರು ಹಾಸ್ಪಿಟಲ್ ಹೋಗಿ ಬೆಡ್ ಅನ್ನ ಚೆಕ್ ಮಾಡೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಓನ್ಲಿ ದಿ ಹೆಲ್ತ್ ಮಿನಿಸ್ಟರ್, ಎಂಟೈರ್ ಗೌರ್ಮೆಂಟ್ ಇನ್ವಾಲ್ವ್ ಆಗ್ಬೇಕು, ಆಲ್ ಆಫೀಸರ್ಸ್ ಇನ್ವಾಲ್ವ್ ಆಗ್ಬೇಕು, ಆಲ್ ಬ್ಯೂರೋಕ್ರಸಿ ಇನ್ವಾಲ್ವ್ ಆಗ್ಬೇಕು, ಆಲ್ ಮಿನಿಸ್ಟರ್ಸ್ ಇನ್ವಾಲ್ವ್ ಆಗ್ಬೇಕು. ನಿಮ್ ನಿಮ್ ಜಿಲ್ಲಾ ಮಿನಿಸ್ಟರ್ಸ್ ಹೋಗಿ ಹಾಸ್ಪಿಟಲ್ಗಳಿಗೆ ಹೋಗಿ ಚೆಕಪ್ ಮಾಡಬೇಕು. ಹಾಸ್ಪಿಟಲ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹೋಗಿಲ್ಲ ಅಂತಂದ್ರೆ ಅಲ್ಲಿಯ ಪರಿಸ್ಥಿತಿನ ಏನಾಗಿದೆ ಅಂತ ಹೇಳಿ ಮೀಟಿಂಗ್ ಮಾಡಲಿಲ್ಲ ಅಂತಂದ್ರೆ
ಅಲ್ಲಿ ಟಾಸ್ಕ್ ತುಂಬಾ ಇದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ನಲ್ಲಿ ಆಫೀಸರ್ಸ್ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇನ್ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಎಷ್ಟು ಮೀಟಿಂಗ್ ಅನ್ನು ನೀವು ಕಂಡಕ್ಟ್ ಮಾಡಿದಿರಿ? ಜಿಲ್ಲಾ ಮಂತ್ರಿಗಳು ಎಷ್ಟು ಜಿಲ್ಲೆಗೆ ಹೋಗಿದ್ದಾರೆ? ಯಾವ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದಾರೆ? ಯಾವ ಪ್ರೈವೇಟ್ ಹಾಸ್ಪಿಟಲ್ ಹೋಗಿದ್ದಾರೆ? ಯಾವ ಮೆಡಿಕಲ್ ಕಾಲೇಜ್ ಹೋಗಿದ್ದಾರೆ? ಇದನ್ನು ತಾವು ಗಮನಿಸಬೇಕು.